ನಮಸ್ಕಾರ ಸ್ನೇಹಿತರೆ, ಮಲೆನಾಡು ಮ್ಯಾಜಿಕ್ ವ್ಲಾಗ್ಸ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮಲೆನಾಡು ಹುಡುಗಿ ಸ್ನೇಹ. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಸಿದ್ದಾಪುರ ತಾಲೂಕಿನ ಬೆಡ್ಕಣಿಯಲ್ಲಿರುವಂತಹ ಶನಿ ದೇವಸ್ಥಾನ ಮತ್ತು ಹನುಮಂತ ದೇವಸ್ಥಾನದ ಬಗ್ಗೆ ವ್ಲಾಗನ್ನು ಮಾಡ್ತಾ ಇದ್ದೇವೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಸಿದ್ದಾಪುರದಿಂದ ಕುಮಟಾ ಮಾರ್ಗವಾಗಿ ಸಾಗುವಂತಹ ರೋಡು. ಸಿದ್ದಾಪುರದಿಂದ ಬೇಡ್ಕಣಿ ಸುಮಾರು 6-7 ಕಿಲೋಮೀಟ್ರು ಆಗಬಹುದು. ನಮ್ಮ ಚಾನೆಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಬೇಡ್ಕಣಿ ಬಂತು. ಇಲ್ಲಿ ನಾವು ಲೆಫ್ಟಿಗೆ ತಗೋಬೇಕು. ಅಲ್ಲಿ ಕಾಣಿಸುತ್ತಿರುವಂತಹ ದೇವಸ್ಥಾನ ಶ್ರೀ ಕ್ಷೇತ್ರ ಕೋಟೆ ಹನುಮಂತ ದೇವಾಲಯ ಬೇಡ್ಕಣಿ. ಇಲ್ಲಿ ಬರುವಂತಹ ಭಕ್ತರು ಎಲ್ಲರೂ ಕೂಡ ಶನಿ ದೇವರ ದರ್ಶನವನ್ನು ಪಡೆದು ಹನುಮಂತ ದೇವಸ್ಥಾನಕ್ಕೆ ಬರ್ತಾರೆ. ನಾವೀಗ ಶನಿ ದೇವಸ್ಥಾನವನ್ನು ಬಂದು ತಲುಪಿದ್ವಿ. ಗಾಡಿಯನ್ನು ಪಾರ್ಕ್ ಮಾಡ್ತಾ ಇದ್ದೇವೆ. ನಾವು ಬನ್ನಿ ಶನಿ ದೇವರ ದರ್ಶನವನ್ನು ಪಡೆಯೋಣ. ತನ್ನದೇ ಆದ ಇತಿಹಾಸ ಹೊಂದಿ ನೆಲೆ ನಿಂತಿರುವಂತಹ ದೇವಸ್ಥಾನ ಇದು, ಶ್ರೀ ಕ್ಷೇತ್ರ ಶನೇಶ್ವರ ದೇವಾಲಯ ಬೇಡ್ಕಣಿ. ನೋಡಿ ದೇವಸ್ಥಾನದ ಹೊರಗಡೆಯಿಂದ ವ್ಯೂ. ಒಳಗಡೆ ಹೋಗ್ತಾ ಇದ್ದೀವಿ ಈಗ ನಾವು. ನೋಡಿ ಇಲ್ಲಿ ಒಂದು ಸೈಡು ಗಣಪತಿ ದೇವರ ಪುಟ್ಟ ದೇವಾಲಯ ಹಾಗೂ ಮತ್ತೊಂದು ಕಡೆ ನವಗ್ರಹ ದೇವರ ಪುಟ್ಟ ದೇವಾಲಯ ಇದೆ. ಒಳಗಡೆ ಹೋಗೋಣ. ಭಕ್ತರನ್ನ ದಿನೇ ದಿನೇ ತನ್ನತ್ತ ಹೆಚ್ಚೆಚ್ಚು ಆಕರ್ಷಿಸುತ್ತಿದೆ. ಈ ದೇವಸ್ಥಾನ ಸುಮಾರು 60 ವರ್ಷಗಳ ಹಿಂದೆ ಸ್ಥಾಪಿತವಾದಂತಹದ್ದು. ಕ್ರಿಸ್ತಶಕ 1987ರಲ್ಲಿ ಪುನರ್ಸ್ಥಾಪನೆಗೊಂಡು 1997ರಲ್ಲಿ ಸಂಪೂರ್ಣವಾಗಿ ನೂತನವಾಗಿ ಪ್ರತಿಷ್ಠಾಪಿಸಲಾಗಿದೆ. ಪ್ರತಿ ವರ್ಷವೂ ಯುಗಾದಿಯಾದ ಮೊದಲ ಶನಿವಾರ ಶನಿದೇವರ ಜಾತ್ರೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಗ್ರಾಮಸ್ಥರು ಭಕ್ತಾದಿಗಳ ಸಹಾಯದಿಂದ ಅನ್ನ ಸಂತರ್ಪಣೆ, ಪಲ್ಲಕ್ಕಿ ಉತ್ಸವ, ವಿಶೇಷವಾದ ಅಲಂಕಾರ ಇವೆಲ್ಲ ಕೂಡ ಇರುತ್ತೆ. ಎಲ್ಲರೂ ಸೇರಿ ಬಹು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದ್ದಾರೆ. ಈ ದೇವಸ್ಥಾನದ ಪೂಜೆಯನ್ನು ದೈವಜ್ಞ ಬ್ರಾಹ್ಮಣರು ಮೊದಲಿನಿಂದಲೂ ನೆರವೇರಿಸಿಕೊಂಡು ಬಂದಿದ್ದಾರೆ. ದಿವಂಗತ ಶ್ರೀ ರಾಮ್ಶೇಟ್ ಕುಟುಂಬದವರು ಹಿಂದಿನಿಂದಲೂ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ದೇವಸ್ಥಾನದ ಎಲ್ಲ ವ್ಯವಸ್ಥೆಗಳನ್ನು ಆಡಳಿತ ಮಂಡಳಿಯವರು ನೋಡಿಕೊಳ್ತಾರೆ. ಇಲ್ಲಿರುವಂತಹ ಅರ್ಚಕರಾದ ಶ್ರೀ ಲಕ್ಷ್ಮಣ್ ಶೇಟ್ರವರಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಈ ಪ್ರಕಾರ ಈ ಮೂಲ ಶ್ರೀ ಶನಿ ದೇವರ ಒಂದು ಮೂಲ ಪರಿಚಯ, ಅದರ ಒಂದು ಭವಿಷ್ಯ ಮತ್ತು ಅಭಿವೃದ್ಧಿ ಯಾವತ್ತು 1956ನೇ ಇಸ್ವಿಯಲ್ಲಿ ಇದು ಶ್ರೀಧರ ಸ್ವಾಮಿಯವರಿಂದ ಅಮೃತದಿಂದ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಗೃಹ ನಿರ್ಮಾಣ, ಭಕ್ತರ ಕಲ್ಯಾಣ ಇದು ಕಾರ್ಯಕ್ರಮ ಮತ್ತು ಯಾವುದೇ ಪ್ರತಿಯೊಂದು ಭಕ್ತರು ಕೂಡ ಇಲ್ಲಿ ಹರಕೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗೋದು ಒಂದು ಅಭಿವೃದ್ಧಿ ಸಂಕಲ್ಪವಾಗಿದೆ. ಅದರ ಪ್ರಕಾರವಾಗಿ ಗುಣವೂ ಕೊಟ್ಟಿದ್ದಾನೆ. ಅದೇ ಪ್ರಕಾರವಾಗಿ ಇವತ್ತು ಶ್ರೀಧರ ಸ್ವಾಮಿಯವರು ಕೂಡ ಇದೇ ರೀತಿಯಾಗಿ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆಯ ರೀತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಮತ್ತು ಧರ್ಮಕ ಸ್ಥಾಪನೆಗಾಗಿ ಅಹಂಕಾರ ಮುರಿಯುವುದಕ್ಕಾಗಿ ಶನಿದೇವನ ಅವತಾರ ಸಂಪೂರ್ಣವಾಗಿ ಇಲ್ಲಿ ಒಂದು ನೆಲೆಯಾಗಿ ನಿಂತಿದೆ, ಕೂತಿದೆ. ಅದೇ ಪ್ರಕಾರವಾಗಿ ಇಲ್ಲಿ ಅಭಿವೃದ್ಧಿ ಭಕ್ತರಿಂದ ಬಂದಿರುವಂಥ ಪ್ರತಿಯೊಂದು ಕಾಣಿಕೆಗಳು ಅವರು ದರ್ಶಿಸಿ ಹರಕೆಯನ್ನು ಮಾಡಿಕೊಂಡು ಅವರದಾದಂಥ ಕಷ್ಟ ಕಾರ್ಪಣ್ಯ ತೊಡಕು ತೊಂದರೆ ಕಿರುಕುಳಗಳು ಏನಿದೆ, ಗೃಹಚಾರಗಳು ಏನಿದೆ, ಇವೆಲ್ಲವನ್ನು ದೂರ ಮಾಡುವಂಥ ಶಕ್ತಿ ಈ ಭಗವಂತನಾದ ಶನೇಶ್ವರನಲ್ಲಿ ಇರುವ ಮೂಲಕ ಇವನು ನಿಜವಾಗಿಯೂ ಕರ್ಮಫಲದಾತನಾಗಿದ್ದಾನೆ. ಅದರ ಸಲುವಾಗಿ ಇವತ್ತಿನಲ್ಲಿ ಇವತ್ತು ಲೋಕೋದ್ಧಾರಕ್ಕಾಗಿ ಭಗವಂತನ ಒಂದು ಪ್ರಾರ್ಥನೆ ಸ್ಥಾಪನೆ ಇಲ್ಲಿ ಅಭಿವೃದ್ಧಿ ಮುಖವಾಗಿ ಇಲ್ಲಿ ಶ್ರೇಯಸ್ಕರವಾಗಿ ಲೋಕ ಕಲ್ಯಾಣಕ್ಕಾಗಿ ನಡೀತಾ ಇದೆ. ನಡೀತಾನೂ ಇದೆ, ಸಾಕಲ್ಲ ಅಷ್ಟೇ. ಅದು ಬಹಳ ಯಾವತ್ತು ಇಲ್ಲಿ ಜಾತ್ರೆ ಇದು ಉತ್ಸವ ಯಾವಾಗ ನಡೀತದೆ? ಇದು ಜಾತ್ರೆ, ಹಾ, ಈ ಜಾತ್ರೆ ಶನಿದೇವರ ಪ್ರತಿಯೊಂದು ಭಕ್ತರ ಜಾತ್ರೆ. ಅನ್ನ ಸಂತರ್ಪಣೆ ಚೈತ್ರ ಶುದ್ಧ ಪಾಡ್ಯ ಪ್ರಥಮ ಶನಿವಾರ ದಿವಸ ಇಲ್ಲಿ ಅನ್ನ ಸಂತರ್ಪಣೆ ಜಾಗರಣೆ ಮತ್ತು ಜಾತ್ರೆ. ಭಕ್ತಾದಿಗಳು ಸಾವಿರಾರುಗಳು ಬಂದು ಅವರ ಸೇವೆಯನ್ನು ಮಾಡಿಕೊಂಡು ಹೋಗುವಂತ ಕೃತಾರ್ಥರಾಗಿದ್ದಾರೆ. ಅವ್ರಗಟ್ಲೆ ಅಂದ್ರೆ 1000 ಗಟ್ಲೆನೇ ಅದು. ದೇವರಿಗೆ ತಂದಿರುವಂತಹ ಎಣ್ಣೆಯನ್ನ ನಾವಿಲ್ಲಿ ಸಮರ್ಪಿಸ್ತಾ ಇದ್ದೇವೆ.
नीलांजना समाभासं रविपुत्रं यमाग्रजं छाया मार्तांड संभूतं तं नमामि शनेश्वरम्। ನೋಡಿ, ಇದು ತುಲಾಭಾರ ಮಾಡುವಂಥದ್ದು, ಹಾಗೆ ಇದು ದೇವರ ಪಲ್ಲಕ್ಕಿ, ನಾವೀಗ ಶನಿದೇವರ ದರ್ಶನವನ್ನು ಪಡೆದು ಈಗ ಹನುಮಂತ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ಶ್ರೀ ಕ್ಷೇತ್ರ ಕೋಟೆ ಹನುಮಂತ ದೇವಾಲಯ ಬೇಡ್ಕಣಿ. ಇದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬೇಡ್ಕಣಿಯಲ್ಲಿದೆ. ಇದು ತುಂಬ ಹಳೆಯ ಕಾಲದ ದೇವಸ್ಥಾನ. ಬನ್ನಿ, ಒಳಗಡೆ ಹೋಗ್ತಾ ಹಾಗೆ ಮಾತಾಡೋಣ. ನಾವು ಪ್ರತಿ ಶನಿವಾರ ಕೂಡ ಬರ್ತೀವಿ ಇಲ್ಲಿಗೆ. ಈ ದೇವಾಲಯವನ್ನು ಪ್ರತಿಷ್ಠಾಪಿಸಿದವರು ಬಿಳಗಿಯ ಸಾಮಂತ ಅರಸರು ಎಂದು ಹೇಳಲಾಗುತ್ತದೆ. ಶ್ರೀ ಹನುಮಂತ ದೇವರ ದೇವಾಲಯ ತನ್ನದೇ ಆದ ಇತಿಹಾಸವನ್ನು ಹೊಂದಿ ನೆಲೆ ನಿಂತಿದೆ. ಇದು ಸುಮಾರು 600 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಹನುಮಂತ ದೇವರು ಭಕ್ತರ ಕಷ್ಟಗಳಿಗೆ ಫಲ ನೀಡಿ ಉದ್ಧರಿಸುತ್ತಿದ್ದು ಮದುವೆ ನಿಶ್ಚಯ, ಆರೋಗ್ಯ, ಮಾಟ ಮಂತ್ರ, ಆಸ್ತಿ ಮುಂತಾದ ಸಮಸ್ಯೆಗಳಿಗೆ ಪ್ರಸಾದ ನೀಡಿ ಪರಿಹಾರ ನೀಡುವಂತಹ ವೀರ ಹನುಮನಾಗಿ ನೆಲೆ ನಿಂತಿದ್ದಾನೆ. ಇಲ್ಲಿಗೆ ಬರುವಂತಹ ಭಕ್ತರು ಶನಿದೇವರ ದರ್ಶನವನ್ನು ಪಡೆದು ನಂತರ ಇಲ್ಲಿಗೆ ಬರ್ತಾರೆ. ಭಕ್ತಾದಿಗಳ ಅನುಕೂಲಕ್ಕಾಗಿ ಇಲ್ಲಿ ಕಲ್ಯಾಣ ಮಂಟಪವನ್ನು ಸಹ ಕಲ್ಪಿಸಲಾಗಿದೆ. ಇಲ್ಲಿ ಅನೇಕ ಮದುವೆಗಳು ಮತ್ತು ಶುಭ ಸಮಾರಂಭಗಳು ಜರುಗಿವೆ. ದೀಪಾವಳಿಯ 3 ದಿನದ ನಂತರ ಇಲ್ಲಿ ಹೊಸ ತೊಡಪಿನ ಉತ್ಸವ, ಪಲ್ಲಕ್ಕಿ ಉತ್ಸವ, ತೊಟ್ಟಿಲು ಉತ್ಸವ, ಅನ್ನ ಸಂತರ್ಪಣೆ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳು ಸಹ ನಡೆಯುತ್ತವೆ. ದೇವಸ್ಥಾನದ ಎಲ್ಲ ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ನೋಡಿಕೊಳ್ತಾರೆ. ಇದು ನೋಡಿ ದೇವಸ್ಥಾನದ ಹೊರಭಾಗದಲ್ಲಿ ಇಲ್ಲಿನ ಕಾರ್ಯದರ್ಶಿಯವರಾದಂತಹ ರಮೇಶ್ ಕೆ ನಾಯ್ಕ್ ಅವರಿದ್ದಾರೆ. ನಾವು ಅವರನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಸಂಕ್ಷಿಪ್ತವಾಗಿ ಇದು ಶ್ರೀ ಕೋಟೆ ಹನುಮಂತ ದೇವಾಲಯ ಬೇಡ್ಕಣಿ, ಶ್ರೀ ಕ್ಷೇತ್ರ ಬೇಡ್ಕಣಿ ಸಿದ್ದಾಪುರ ಉಕ್ಕ ದೇವಾಲಯ. ಇದರ ಇತಿಹಾಸ ತುಂಬಾ ಇದೆ. 14-15 ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸರಾದಂತಹ ಬಿಳಿಗಿ ಅರಸರು ಅವ್ರ ಕಾಲದಲ್ಲಿ ಇದು ನಿರ್ಮಾಣ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಸುಮಾರು ಅದು 14-15 ಶತಮಾನದಲ್ಲಿ ಇದೆ. ಈಗ ಅಲ್ಲಿಂದ ಇಲ್ಲಿಗೂ ಒಂದು ನಿರಂತರವಾದ ಒಂದು ಅಭಿವೃದ್ಧಿ ಆಗ್ತಾ ದೇವಾಲಯದಲ್ಲಿ, ಮತ್ತೆ ಪ್ರತಿ ಶನಿವಾರ ಹೀಗೆ ಸಾರ್ವಜನಿಕವಾಗಿ ದರ್ಶನಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಪ್ರತಿನಿತ್ಯ ಏನಿರುತ್ತೆ, ದೇವರಲ್ಲಿ ಪ್ರಸಾದ ಕೇಳ್ತೇವೆ ನಾವು. ಬಂದಂತ ಭಕ್ತಾದಿಗಳಿಗೆ ಕಷ್ಟ ಇರ್ಬೋದು ಅಥವಾ ಏನಾದರೂ ಉದ್ಯೋಗ ಇರ್ಬೋದು, ಏನಾದರೂ ಸಮಸ್ಯೆ, ಹೀಗಾಗಿ ಅದಕ್ಕೆ ದಿನನಿತ್ಯದಲ್ಲಿ ದೇವರು ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕಳೀಲಿಕ್ಕೆ ಪ್ರಸಾದವನ್ನು ಈ ಹೂವಿನ ಪ್ರಸಾದ ರೂಪದಲ್ಲಿ ಪ್ರಸಾದವನ್ನು ಕೊಡ್ತಾನೆ. ತುಂಬಾ ಜನರು ಭಕ್ತಾದಿಗಳು ಇದನ್ನು ನಂಬಿಕೊಂಡು ಪ್ರತಿನಿತ್ಯ ಬರ್ತಾರೆ. ವರ್ಷದಲ್ಲಿ ಇದರಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ, ಒಂದು ಶ್ರಾವಣ ಮಾಸದಲ್ಲಿ ಶ್ರೀ ದೇವರಿಗೆ ಕಲಾವೃದ್ಧಿ ಹೋಮ ಅಂತೇಳಿ ಒಂದು ಕಾರ್ಯಕ್ರಮ ನಡೀತದೆ.
ಚೈತ್ರ ಪೌರ್ಣಿಮೆ ಪ್ರತಿ ವರ್ಷ ಹನುಮ ಜಯಂತಿಯಂದು ಶ್ರೀದೇವರ ಪಲ್ಲಕ್ಕಿ ಉತ್ಸವದ ಜೊತೆಗೆ ಊರೊಳಗೆ ರಾಜಮಾರ್ಗದಲ್ಲಿ ಪಲ್ಲಕ್ಕಿ ಉತ್ಸವದ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ದೇವರಿಗೆ ತೊಟ್ಲಿ ಹಾಕುವ ಕಾರ್ಯಕ್ರಮ ಇತ್ಯಾದಿ ಕಾರ್ಯಕ್ರಮಗಳು ನಡೀತದೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಮತ್ತೆ ಕಾರ್ಯಕ್ರಮ ಅಂತಂದು ದೀಪಾವಳಿ ಹೊಸ್ತೊಡಪಿನ ದಿನದಂದು ಸಾರ್ವಜನಿಕವಾಗಿ ಪಲ್ಲಕ್ಕಿ ಉತ್ಸವ ಇರುತ್ತೆ. ಆ ದಿನವೂ ಬಂದಂತ ಭಕ್ತಾದಿಗಳ ಅನ್ನ ಸಂತರ್ಪಣೆ ಮತ್ತೆ ಕಾರ್ಯಕ್ರಮ ಇತ್ಯಾದಿಗಳು ನಡೀತದೆ. ಹೀಗಿದೆ ಅಂದ್ರೆ ಭಕ್ತಾದಿಗಳು ಈಗ ಸರೌಂಡಿಂಗ್ ಇಲ್ಲಿ ಸಿದ್ದಾಪುರ ತಾಲೂಕಾದ್ಯಂತ ಅಲ್ದನೆಯ ಬೆಂಗಳೂರು ಬೆಳಗಾವಿ ಬಳ್ಳಾರಿ ರಾಜ್ಯಾದ್ಯಂತನು ಬರ್ತಾರೆ. ತುಂಬಾ ಆ ಭಗವಂತ ಅವರ ಒಂದು ಆಲಿಕೆಯನ್ನು ಮೋಹರಿಸಿ ಒಂದು ಅಭಯಹಸ್ತದಿಂದ ಪ್ರಸಾದ ರೂಪದಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸ್ತಾ ಇದ್ದಾನೆ. ಈಗ ಈ ದೇವಸ್ಥಾನದ ಅಭಿವೃದ್ಧಿಗೆ ಅಂದ್ರೆ ನಿಮಗೆ ಈ ಗ್ರಾಮದಲ್ಲಿ ಎಲ್ಲ ನೀವು ಇಲ್ಲ ಇದರಲ್ಲಿ ಏನಿದೆ ಅಂದ್ರೆ ಸಾರ್ವಜನಿಕ ದೇವಸ್ಥಾನ ಆದ್ದರಿಂದ ಅವಾಗ ಚಿಕ್ಕ ಗುಡಿಯಾಗಿತ್ತು, ಬೆಳಿಗ್ಗೆ ಅಂತೂ ಸುತ್ತಮುತ್ತ ಕಂದಕದಿಂದ ಕೂಡಿತ್ತು. ಈಗ ಅಭಿವೃದ್ಧಿ ಆಗ್ತಾ ಆಗ್ತಾ ಈ ಪರಿಸ್ಥಿತಿ ಬಂದಿದೆ. ಇದು ಇದ್ರ ಜೊತೆಲಿ ಏನಂತ ಅಂದ್ರೆ ಭಕ್ತಾದಿಗಳು ಬರ್ತಕ್ಕಂಥ ಈ ಸೇವಾ ರೂಪದಲ್ಲಿ ಬರ್ತಕ್ಕಂಥದ್ದು ಮತ್ತೆ ಕಾಣಿಕೆ ಉಂಡಿಯಿಂದ ಬರ್ತಕ್ಕಂತ ಹಣದಲ್ಲಿ ಈ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ. ನಿರಂತರವಾಗಿ ಒಂದೊಂದೇ ಒಂದೊಂದೇ ಒಂದು ಭೋಜನಾಲಯ ಆಗಿದೆ. ಈಗ ಮತ್ತೆ ಕಲ್ಯಾಣ ಮಂಟಪ ಇದೆ. ಹಾ, ವರ್ಷದಲ್ಲಿ ಸಾಧಾರಣ ಒಂದು 30-50 ಮೂರು ಕೂಡ ಆಗ್ತಿದೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಮೇಶ್ ಕೆನಾಯ್ಕ, ಇಲ್ಲಿ ಕಾರ್ಯದರ್ಶಿ. ಅರ್ಚಕರು ಈಗ ವಿನಾಯಕ್ ಚಂದ್ರಶೇಖರ ಭಟ್ ಅಂತೇಳಿ ಮುಖ್ಯ ಅರ್ಚಕರಿದ್ದಾರೆ. ವಿ ಎನ್ ನಾಯ್ಕ ಶ್ರೀ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದರು. ವಿ ಎನ್ ನಾಯ್ಕ ಜಿಲ್ಲಾನೇ ಅವರು ಈಗ ಅಧ್ಯಕ್ಷರು. ಒಂದು 21 ಜನರದ್ದು ಒಂದು ಟ್ರಸ್ಟ್ ಇದೆ. ಹೀಗೆ ಆಡಳಿತ ಮಾಡಿಕೊಂಡು ಒಂದು ವ್ಯವಸ್ಥಿತವಾಗಿ ದೇವಾಲಯ ನಡೆಸ್ತಾ ಇದ್ದಾರೆ. ನಮಗೆ ಮಾಹಿತಿಯನ್ನ ನೀಡಿದಂತಹ ಶ್ರೀ ಲಕ್ಷ್ಮಣ್ ಶೇಟ್ ಹಾಗೂ ಶ್ರೀ ರಮೇಶ್ ಕೆ ನಾಯ್ಕ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀವಿ. ಶನಿ ಸ್ವಾಮಿ ಹಾಗೂ ಹನುಮಂತ ದೇವರ ದರ್ಶನದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ನಾವು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.